ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಒಂದು ಒಳ್ಳೆ ಸುದ್ದಿ ಕೇಳಿದೆ. ಅದೇನಪ್ಪ ಅಂದ್ರೆ, ಸಂಗೀತ ಕ್ಷೇತ್ರದ ದಿಗ್ಗಜ ಸ್ವರಮಾಂತ್ರಿಕ ಇಳಯರಾಜ ಅವರ ಬಯೋಪಿಕ್, ಅವರ ಜೀವನ ಚರಿತ್ರೆಯನ್ನು ಒಳಗೊಂಡಂತಹ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಅದಕ್ಕೆ ಅಧಿಕೃತ ಚಾಲನೆ ಕಳೆದ March 20 ಚೆನ್ನೈನಲ್ಲಿ ಶುರುವಾಗಿದೆ. ಇದು ನನಗೆ ವೈಯಕ್ತಿಕವಾಗಿ ತುಂಬಾ ಖುಷಿಯ ವಿಚಾರ. ಯಾಕೆ ಅಂದ್ರೆ, ಇಳಯರಾಜ ನನ್ನ ಇಷ್ಟದ ಸಂಗೀತ ನಿರ್ದೇಶಕ, ಗಾಯಕ ಹಾಗೂ ಗೀತ ರಚನಾಕಾರ. 5 ದಶಕಗಳ ಕಾಲ ಸಂಗೀತ ಸೇವೆ, ಚಲನಚಿತ್ರ ಕ್ಷೇತ್ರದಲ್ಲಿ 5 ದಶಕಗಳಿಗೂ ಹೆಚ್ಚು ಅವಧಿಯಿಂದ ಅವರು ತಮ್ಮ ಛಾಪನ್ನು ಮೂಡಿಸಿ ಭಾರತದಾದ್ಯಂತ ತಮ್ಮದೇ ಆದಂತಹ ಸ್ವರ ಸಾಮ್ರಾಜ್ಯವನ್ನು ಕಟ್ಟಿದ ಧೀಮಂತ ಸಂಗೀತ ನಿರ್ದೇಶಕ ಇಳಯರಾಜ ಅವರು 5 ದಶಕಗಳ ಕಾಲದ ಅವರ ಜರ್ನಿಯಲ್ಲಿ 1,000ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತವನ್ನು ಕೊಟ್ಟಿದ್ದಾರೆ. 7,000ಕ್ಕೂ ಹೆಚ್ಚು ಹಾಡುಗಳನ್ನು ಕೊಟ್ಟಿದ್ದಾರೆ ಹಾಗೂ 20,000ಕ್ಕೂ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳು, ದ ಸ್ಟೇಜ್ ಶೋಸ್ ಇವನ್ನ ಕೊಟ್ಟಿದ್ದಾರೆ. ದೇಶದಲ್ಲಿ ಹಾಗೂ ವಿದೇಶಗಳಲ್ಲಿ ಅವರು 1,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಿರೋದೇ ಅವರ ಒಂದು ಜನಪ್ರಿಯತೆ. ಜನಪ್ರಿಯತೆ ಅದು ಸುಲಭವಾಗಿ ಬಂದದ್ದಲ್ಲ. ಅವರಿಂದ ಈ ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ ಹಾಗೂ ಈ ಜಗತ್ತಿಗೆ ಸಿಕ್ಕಂತಹ ಅಪೂರ್ವವಾದಂತಹ ಗೀತೆಗಳು, ಸಂಗೀತ ಕಾಣಿಕೆ ಇದೆಲ್ಲದರ ಪರವಾಗಿ ಅವರು ಇವತ್ತು 5 ದಶಕಗಳಿಗೂ ಹೆಚ್ಚು 1,000 ಹಾಡುಗಳನ್ನು ಕೊಟ್ಟು ಜನಪ್ರಿಯತೆಯ ಹಾಗೂ ಪ್ರಸಿದ್ಧಿಯ ಉತ್ತುಂಗದಲ್ಲಿದ್ದಾರೆ ಇಳಯರಾಜ ಅವರು. ಇಳಯರಾಜ ಅವರ ಬಯೋಪಿಕ್, ಅವರ ಜೀವನ ಚರಿತ್ರೆ ಇರುವಂತಹ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದಾಗ ಸಹಜವಾಗಿ ಕುತೂಹಲ ಎಲ್ರಿಗೂ ಇದೆ. ಯಾರು ಮಾಡಬಹುದು ಇಳಯರಾಜ ಅವರ ಪಾತ್ರದಲ್ಲಿ, ಯಾವ ನಟ ಕಾಣಿಸ್ಕೋಬಹುದು ಅನ್ನೋ ಪ್ರಶ್ನೆಗೂ ಕೂಡ ನಮಗೆ ಉತ್ತರ ಸಿಕ್ಕಿದೆ. ಧನುಷ್ ಅವರು ಈ ಇಳಯರಾಜ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಈ ಚಿತ್ರದ ಶೀರ್ಷಿಕೆ ಕೂಡ ಇಳಯರಾಜ ಇದೇ ಆಗಿದೆ. ಹಾಗೂ ಈ ಚಿತ್ರಕ್ಕೆ ಇನ್ನೊಂದು ವಿಶೇಷ, ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡ್ತಾ ಇರೋರು ಕೂಡ ಅದೇ ಇಳಯರಾಜ. ತನ್ನದೇ ಜೀವನ ಚರಿತ್ರೆ ಇರುವಂತಹ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡ್ತಾ ಇರುವಂತಹ ಅದೃಷ್ಟ ಅಂತ ಸೌಭಾಗ್ಯ ಯಾರಿಗೂ ದಕ್ಕಿಲ್ಲ ಅನ್ಸುತ್ತೆ ತಮ್ಮ ಜೀವಿತಾವಧಿಯಲ್ಲಿ. ಇದಕ್ಕೆ ಇವರೇ ಮೊದಲಿಗರು ಅಂತ ಅಂದುಕೋತೀನೋ. ಇದೆಂತಹ ವಿಸ್ಮಯದ ಒಂದು ಬೆಳವಣಿಗೆ. 1943 ಹುಟ್ಟಿದಂತಹ ಇಳಯರಾಜ ಅವರು 1970ರ ದಶಕದಲ್ಲಿ ಚಲನಚಿತ್ರ ಕ್ಷೇತ್ರಕ್ಕೆ ಕಾಲಿಡ್ತಾರೆ. ಕನ್ನಡದ ಸುಪ್ರಸಿದ್ಧ ಜಿ ಕೆ ವೆಂಕಟೇಶ್ ಅವರ ಬಳಿ ಸಹಾಯಕರಾಗಿದ್ದಂತಹ ಇಳಯರಾಜ ಅವರು ಸ್ವತಂತ್ರವಾಗಿ ಸಂಗೀತ ನಿರ್ದೇಶನ ಮಾಡಕ್ಕೆ ಶುರು ಮಾಡಿದ ಮೇಲೆ ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಂದು ಹೊಸ ತಣ, ಹೊಸ ರೀತಿಯ ಹಾಡುಗಳು, ಹೊಸ ರೀತಿಯ ಸಂಗೀತ ಸಿಕ್ಕಿದೆ. ಮಣಿರತ್ನಂ ಆದಿಯಾಗಿ ಹಲವಾರು ನಿರ್ದೇಶಕ ದಿಗ್ಗಜರಿಗೆ ಬೆನ್ನೆಲುಬಾಗಿ, ಹಲವಾರು ನಟರ ಯಶಸ್ಸಿಗೆ ಕಾರಣಕರ್ತರಾಗಿ, ಅವರೆಲ್ಲರ ಯಶಸ್ಸಿಗೆ ಕಾರಣಕರ್ತರಾಗಿ ನಿಂತಿರೋರು ಇದೇ ಇಳಯರಾಜ ಅವರು. ಇಳಯರಾಜ ಅವರ ಸಂಗೀತ ನಿರ್ದೇಶನ ಇದೆ ಅಂತ ಹೇಳಿದ್ರೆ ಆ ಸಂಗೀತಕ್ಕೆ ತನ್ನದೇ ಆದಂತಹ ಮಾರುಕಟ್ಟೆ ಎಕ್ಸ್ಪ್ಯಾಂಡ್ ಆದಂತಾನೆ ಅರ್ಥ. ದಶಕಗಳಿಂದ ನಡೆದು ಬಂದಿರುವಂತಹ ಬೆಳವಣಿಗೆ ಇದು. ನಿರ್ದೇಶಕರು, ನಾಯಕ ನಟರು ಎಷ್ಟೋ ಫ್ಲಾಪ್ ಗಳನ್ನು ಕೊಟ್ಟಿದ್ದಾಗಲೂ ಕೂಡ ಕೊನೆಗೆ ಇಳಯರಾಜ ಅವರನ್ನ ಸಂಗೀತ ನಿರ್ದೇಶಕರನ್ನಾಗಿ ಮಾಡಿಕೊಂಡ ಮೇಲೆ ಅದ್ಭುತವಾದಂತಹ ಯಶಸ್ಸನ್ನು ಕೊಟ್ಟಿರುವಂತಹ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಇವರ ಒಂದು ಸಂಗೀತವನ್ನೇ ಸಪೋರ್ಟ್ ಇಟ್ಕೊಂಡು ಬೆಳೆದಂತಹ ಮಹಾನ್ ನಾಯಕ ನಟರು ಇದ್ದಾರೆ, ಮಹಾನ್ ನಿರ್ದೇಶಕ ದಿಗ್ಗಜರಿದ್ದಾರೆ. ಇಲ್ಲಿ ಇವರ ಕಾರ್ಯಕ್ಷೇತ್ರದಲ್ಲಿ ಹಲವಾರು ವಿವಾದಗಳು ಬಂದಿದ್ದರೂ ಕೂಡ ಇವತ್ತಿಗೂ ಕೂಡ ಯಾರಿಗೂ ಸಲಹ ಮಾಡಿದೆ, ಯಾರಿಗೂ ಬಗ್ಗದೆ, ತನ್ನ ಸ್ವಾಭಿಮಾನವನ್ನು ಬಿಟ್ಟು ಕೊಡದೆ, ತಾವಂದುಕೊಂಡ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡು, ತಾವಂದುಕೊಂಡ ರೀತಿಯಲ್ಲೇ ಬದುಕನ್ನು ತಗೊಂಡು ಹೋಗ್ತಾ ಇರೋಂತಹ ಅಪರೂಪದ ಬೃಹತ್ ಪ್ರತಿಭೆ ಇಳಯರಾಜ ಅವರು. ಅವರು ಈ ಇಡೀ ವಯಸ್ಸಿನಲ್ಲೂ ಕೂಡ ಅವರಿಗಿರುವಂತಹ ಜೀವನೋತ್ಸಾಹ, ಪ್ರತಿಭೆ, ಕೆಲಸದ ವೈಖರಿ ಇವೆಲ್ಲವೂ ಕೂಡ ನವ ತರುಣರನ್ನು ಕೂಡ ನಾಚಿಸುವ ರೀತಿಯಲ್ಲಿದೆ. ಹೇಳಬೇಕಂದ್ರೆ ನಾನೊಬ್ಬ ಅವರ ಅಪ್ಪಟ ಅಭಿಮಾನಿ. ಕನ್ನಡದಲ್ಲೂ ಕೂಡ ಅವರು ಹಲವಾರು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಭರ್ಜರಿ ಬೇಟೆ, ಪಲ್ಲವಿಯನ್ನು ಪಲ್ಲವಿ, ನಿನ್ನನ್ನ ಗೆಲ್ಲಲಾರೆ, ಗೀತಾ, ಜನ್ಮ ಜನ್ಮದ ಅನುಬಂಧ ಹಾಗೂ ಇತ್ತೀಚೆಗೆ ಬಂದಂತಹ ಆ ದಿನಗಳು, ಇವೆಲ್ಲವೂ ಕೂಡ ಕನ್ನಡಕ್ಕೆ ಅಪರೂಪದ ಹಾಡುಗಳನ್ನು ಕೊಟ್ಟಂತಹ ಚಿತ್ರಗಳು ಹಾಗೂ ಆ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದು ಇದೆ ಇಳಯರಾಜ. ಇಳಯರಾಜ ನಮ್ಮೆಲ್ಲರ ಹೆಮ್ಮೆ, ಈ ದೇಶದ ಹೆಮ್ಮೆ. ಅವರು ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ ಸೇರಿದಂತೆ ಹಲವಾರು ಭಾಷೆಯ ಚಿತ್ರಗಳಿಗೆ ಅವರು ಸಂಗೀತವನ್ನು ಕೊಟ್ಟಿದ್ದಾರೆ. ಹಾಡುಗಳ ರಚನೆ, ಅವರ ಹಿನ್ನೆಲೆ ಸಂಗೀತ ಹಾಗೂ ಹಾಡುಗಳಿಂದನೇ ಚಲನಚಿತ್ರಗಳನ್ನು ಬಹು ಎತ್ತರಕ್ಕೆ ಕೊಂಡೊಯ್ದಂತಹ ಇದೇ ಇಳಯರಾಜ ಅವರು, ಅವರ ಬಗ್ಗೆ ಒಂದು ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಸಹಜವಾಗಿದೆ, ಎಲ್ರಿಗೂ ಒಂದು ಖುಷಿ ಕೊಡುವಂತ ವಿಚಾರ. ಈ ಸಿನಿಮಾದನ್ನ ಫಸ್ಟ್ ಲುಕ್ ಅನ್ನ ಕಮಲ ಹಾಸನ್ ರವರು, ಇಳಯರಾಜ ಹಾಗೂ ಧನುಷ್ ಜೊತೆಗೆ ಬಿಡುಗಡೆ ಮಾಡಿದ್ದಾರೆ. ಈ ಹಿಂದೆ ಧನುಷ್ ಅವರ ಚಿತ್ರ ಕ್ಯಾಪ್ಟನ್ ಮಿಲ್ಲರ್ ಚಿತ್ರಕ್ಕೆ ನಿರ್ದೇಶನ ಮಾಡಿದಂತಹ ಅರುಣ್ ಮಾತೇಶ್ವರನ್ ಈ ಇಳಯರಾಜ ಚಿತ್ರಕ್ಕೂ ಕೂಡ ನಿರ್ದೇಶಕರಾಗಿದ್ದಾರೆ. ಈಗ ಇಳಯರಾಜ ನಂತರ ನಾವು ಧನುಷ್ ಬಗ್ಗೆ ಮಾತಾಡಬೇಕಾಗುತ್ತೆ. ಪಾತ್ರಗಳ ಆಯ್ಕೆ, ಪಾತ್ರಗಳಲ್ಲಿ ತಲ್ಲೀನವಾಗುವುದು, ಅದರಲ್ಲಿ ತೊಡಗಿಸಿಕೊಳ್ಳುವುದು, ಆ ಚಿತ್ರಕ್ಕೆ ದುಡಿಯುವುದು, ಇವೆಲ್ಲವನ್ನು ನೋಡಿದಾಗ ಧನುಷ್ ಅವರು ಒಂದು ವಿಶೇಷವಾದ ಸ್ಥಾನವನ್ನು ಅದರಲ್ಲಿ ಗಳಿಸ್ಕೊಂಡಿದ್ದಾರೆ. ಧನುಷ್ ಅವರು ಸ್ಕ್ರಿಪ್ಟ್ ಕೇಳಿ ಆ ಪಾತ್ರವನ್ನು ತಲೆ ತಗೊಂಡ್ರೆ, ಆ ಪಾತ್ರಕ್ಕೆ ಒಳಗೆ ನುಗ್ಗಿ ಅದನ್ನು ಹೊರಗಡೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ
ಅದರ ತೆರೆಗೆ ತರ ತನಕನು ಕೂಡ ಅದರಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಸ್ಟಾರ್ ನಟ ಎಷ್ಟು ಅಪ್ರಿಶಿಯೇಟ್ ಮಾಡಬೇಕಾಗಿರೋ ವಿಚಾರ. ನಾನು ಫಸ್ಟ್ ಲುಕ್ ನೋಡಿದೆ, ಅದ್ರ ಜೊತೆಗೆ ಒಂದಷ್ಟು ಬೇರೆ ಬೇರೆ ಪೋಸ್ಟರ್ಸ್ ನ ನೋಡಿದೆ ಆ ಸಿನಿಮಾದು. ಆ ಇಳಿಯರಾಜ ಅವರು ಆ ವಯಸ್ಸಲ್ಲಿ ಹೆಂಗ್ ಕಾಣ್ತಾರೋ ಅದೇ ತರ ಕಾಣ್ತಾರೆ ಧನುಷ್ ಅವರು. ಇದು ಹೆಂಗೆ ನೋಡಿ, ಪರಕಾಯ ಪ್ರವೇಶ, ಇದು ಕೆಲವೇ ನಟರಿಗೆ ಮಾತ್ರ ಸಾಧ್ಯ. ಈ ಆ ಒಂದು ಪೋಸ್ಟರ್ ಅನ್ನ ನೋಡಿ ನನಗೆ ಅತಿಯಾದಂತಹ ಕುತೂಹಲ ಬಂದು ಖುಷಿಯಾಯಿತು. ಅದಕ್ಕೆ ಈ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಸ್ನೇಹಿತರೆ. ಆ ಪೋಸ್ಟರ್ ನೋಡಿದಂತ ಧನುಷ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಮೂಡ್ತು. ಜೊತೆಗೆ ನನ್ನ ನೆಚ್ಚಿನ ಸಂಗೀತ ನಿರ್ದೇಶಕರಾದಂತಹ ಇಳಿಯರಾಜ ಅವರ ಬಗ್ಗೆ, ಇಳಿಯರಾಜ ಅವರ ಜೀವನ ಚರಿತ್ರೆಯನ್ನು ಆಧರಿಸಿದ ಸಿನಿಮಾ ಬರ್ತಾ ಇದೆ. ಅವರ ಜೀವನದಲ್ಲಿ ಎಂಟ್ರಿ ಹೇಗಿತ್ತು, ಸಿನಿಮಾ ಕ್ಷೇತ್ರದ ಎಂಟ್ರಿ, ಆಪರ್ಚುನಿಟೀಸ್ಗೆ ಕಾಯ್ದಂತಹ ಕ್ಷಣಗಳು, ಇಲ್ಲಿ ಅನುಭವಿಸಿರುವ ಕಷ್ಟ ನಷ್ಟ ಸುಖ ದುಃಖ ಇವೆಲ್ಲವೂ ಕೂಡ ತೆರೆ ಮೇಲೆ ಬರ್ತವೆ ನೋಡೋದಕ್ಕೆ. ಇವೊಬ್ಬ ವ್ಯಕ್ತಿ ಸಾಧನೆಯ ಶೃಂಗವನ್ನ ಅಷ್ಟು ಸುಲಭವಾಗಿ ಯಾರು ಏರೋದಕ್ಕಾಗೋದಿಲ್ಲ. ಅಲ್ಲಿ ಅವರು ಅನುಭವಿಸಿದಂತಹ ಅಡೆ ತಡೆ ಕಷ್ಟ ಸುಖ ನೋವು ನಲಿವು ಯಶಸ್ಸು ಫ್ಲಾಪು ಇವೆಲ್ಲದರ ಬಗ್ಗೆ ಅದರಲ್ಲಿರ್ತವೆ. ಎಲ್ಲವನ್ನು ನೋಡುವಂತ ಕುತೂಹಲ ಸಿನಿಮಾ ಅಧ್ಯಯನ ಮಾಡೋರಿಗೆ ಅಥವಾ ಜೀವನ ಅಧ್ಯಯನ ಮಾಡೋರಿಗೆ, ಇವೆಲ್ಲರಿಗೂ ಕೂಡ ಯಶಸ್ಸು ಅಂದ್ರೆ ಏನು, ಸಾಧನೆ ಅಂದ್ರೆ ಏನು, ತಪಸ್ಸು ಅಂದ್ರೆ ಏನು, ಕೆಲಸ ಅಂದ್ರೆ ಏನು, ಡೆಡಿಕೇಶನ್ ಅಂದ್ರೆ ಏನು, ಯಶಸ್ಸನ್ನು ಹೇಗೆ ತಗೊಬೇಕು, ಫೇಲ್ಯೂರ್ ಅನ್ನು ಹೇಗೆ ತಗೊಬೇಕು, ಹೇಗೆ ನಿಲ್ಲಬೇಕು, ಇದೆಲ್ಲರ ಬಗ್ಗೆಯೂ ಕೂಡ ನಾವು ಈ ಸಿನಿಮಾದಲ್ಲಿ ನೋಡಬಹುದು. ಅಂತ ಸಾಧನೆಯ ಶಿಖರ ಇಳಿಯರಾಜ ಅವರು. ಇಳಿಯರಾಜ ಅವರ ಮೂಲ ಹೆಸರು, ನಿಜವಾದ ಹೆಸರು ಜ್ಞಾನ ದೇಶಿಕನ್. ಇದು ನನಗೆ ಗೊತ್ತಿರಲಿಲ್ಲ. ನಾನು ಇವತ್ತು ಈ ವಿಡಿಯೋ ಮಾಡಬೇಕು ಅಂದ್ಕೊಂಡು ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ಸ್ಟಡಿ ಮಾಡಿದಾಗ ಜ್ಞಾನ ದೇಶಿಕನ್ ಅದು ಚೆನ್ನಾಗಿದೆ ನೋಡಿ. ಆಮೇಲೆ ಅವರು ಸಂಗೀತ ಕ್ಷೇತ್ರಕ್ಕೆ ಸಿನಿಮಾ ಕ್ಷೇತ್ರಕ್ಕೆ ಬಂದ ನಂತರ ಇಳಿಯರಾಜ ಆಗಿ ಬದಲಾದರು. ಇಳಿಯರಾಜನ ಹೆಸರೇ ಒಂಥರ ಸಂಚಲನ ಮೂಡಿಸುತ್ತೆ. ಅವರ ಹಾಡುಗಳಂತೂ ನೀವು ಬೆಳಗ್ಗೆ ಹೊತ್ತು ಕೇಳಿದ್ರು ಚೆನ್ನಾಗಿರುತ್ತೆ, ಮಧ್ಯಾಹ್ನ ಕೇಳಿದ್ರು ಚೆನ್ನಾಗಿರುತ್ತೆ, ಸಂಜೆ ಹೊತ್ತು ಕೇಳಿದ್ರು ಚೆನ್ನಾಗಿರುತ್ತೆ, ರಾತ್ರಿ ಹೊತ್ತು ಕೇಳಿದ್ರು ಚೆನ್ನಾಗಿರುತ್ತೆ. ಎಲ್ಲಾ ತರದ ಮೂಡುಗಳಿಗೂ ಕೂಡ ಅದ್ಭುತವಾದಂತಹ ಹಾಡನ್ನು ಕಟ್ಟಿಕೊಟ್ಟಿರುವಂತಹ ಅದ್ಭುತವಾದಂತಹ ಸಂಗೀತ ಸಂಯೋಜಕ ಇಳಿಯರಾಜ ಅವರು. ಸೊ ಇಂತಹ ಸಾಧನೆಯ ಶಿಖರ ಇಳಿಯರಾಜ ಅವರ ಬಗ್ಗೆ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಸಹಜವಾದಂತಹ ಕುತೂಹಲ. ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಕಮಲ್ ಹಾಸನ್, ಇಳಿಯರಾಜ ಮತ್ತು ಧನುಷ್ ಅವರು ಮೂರು ಜನ ಸೇರಿ ಒಂದು ಫಸ್ಟ್ ಲುಕ್ ಅನ್ನು ಬಿಟ್ಟಿದ್ದಾರೆ. ನಾನು ಇನ್ನೊಂದಷ್ಟು ಪೋಸ್ಟ್ಗಳು ಕೂಡ ನೋಡಿದ್ದೀನಿ. ಎಲ್ಲವೂ ಕೂಡ ಒಂದು ಕುತೂಹಲವನ್ನು ಹುಟ್ಟು ಹಾಕಿದೆ. ಅದೂ ಅಲ್ಲದೆ ಈ ಸಿನಿಮಾ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಏಕಕಾಲಕ್ಕೆ ಬರ್ತಾ ಇದೆ. ಕನ್ನಡದಲ್ಲೂ ಕೂಡ ಅವರು ಹಲವಾರು ಸಿನಿಮಾಗಳನ್ನು, ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಇವರು ಸಂಗೀತ ಸಂಯೋಜಕರಷ್ಟೇ ಅಲ್ಲ, ಇವರು ಗೀತ ರಚನೆಕಾರರು ಕೂಡ ಹಾಗೂ ಗಾಯಕರು ಕೂಡ. ಇವರು ಹಾಡಿರುವ ಹಾಡುಗಳು ಕೇಳ್ತಾ ಇದ್ರೆ ಆ ಸಂಗೀತದ ಮಾಧುರ್ಯ ಮತ್ತೆ ಇವರು ಕಂಠದ ಮಾಧುರ್ಯ ಎರಡನ್ನೂ ಅನುಭವಿಸ್ತಾ ಇದ್ರೆ ಒಂಥರ ಸ್ವರ್ಗ ಸುಖ. ಜೊತೆಗೆ ಆ ಸಿನಿಮಾನು ಕೂಡ ಬೆಳ್ಳಿ ಪರದಲ್ಲಿ ಅತಿ ಶೀಘ್ರವಾಗಿ ಅತಿ ಶೀಘ್ರದಲ್ಲೇ ನೋಡುವಂತಹ ಕಾಲ ಬರಲಿ ಅಂತ ನಾನು ಆಶಿಸ್ತೀನಿ. ಆ ಚಿತ್ರತಂಡಕ್ಕೆ ಶುಭಕಾಮನೆಗಳು. ಒಳ್ಳೇದಾಗಲಿ ಸಿನಿಮಾ ಅತಿ ಶೀಘ್ರದಲ್ಲಿ ಮೂಡಿ ಬರಲಿ, ನಾವು ಕಾಯ್ತಾ ಇದ್ದೀವಿ.